हलो फ्रेंड्स एल्लरिगू नमस्कार फ्रेंड्स नानु इवत्तिन वीडियोदल्लि असमानतेय बग्गे रूसो इवर अभिप्रायगळु द व्यूस् आफ् रूसो आन् इनिक्वालिटि सो ई बग्गे चर्चिस्तेने अदक्किंत मुंचे सो दयविट्टु पोलिटिकल सैन्स सब्जेक्ट रिलेटेड आदंतह वीडियोगळिगे अकाडमी आफ् पॉलिटिक्स यूट्यूब चानल्न सब्स्क्राइब माड्कोळ्ळि सब्स्क्राइब माड्कोळ्ळदे होद्रे नोटिफिकेशन्गागि बेल् बटन्न ओत्ति ಸಬ್ಜೆಕ್ಟ್ ರಿಲೇಟೆಡ್ ಏನಾದರೂ ಡೌಟ್ಸ್ಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಹಾಕಿ, ಹಾಗೆ ವಿಡಿಯೋ ಲೈಕ್ ಆದರೆ ಲೈಕ್ ಬಟನ್ನ ಒತ್ತಿ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ಕಮಿಂಗ್ ಟು ದ ಸಬ್ಜೆಕ್ಟ್. ಸೊ ರೂಸೋ ಫ್ರೆಂಚ್ ಕ್ರಾಂತಿಯ ಮೇಲೆ, ಇನ್ ಫ್ರಾನ್ಸ್ ಕ್ರಾಂತಿಯ ಮೇಲೆ ಪ್ರಭಾವ ಬೀರಿದಂಥ ಮಹಾತತ್ವಜ್ಞಾನಿ. ಸೊ ಆ ಟೈಮ್ನಲ್ಲಿ ಅತ್ಯಂತ ಪ್ರಸಿದ್ಧ ಮತ್ತು ಪ್ರಭಾವಿ ಫಿಲಾಸಫರ್ ಅಂತ ಕರಿತೇವೆ ನಾವು ಇವರನ್ನು. ಸೊ ಮುಖ್ಯವಾಗಿ ಏನು ತ್ರೀ ಶ್ಲೋಗನ್ಸ್, ಫ್ರೆಂಚ್ ರೆವಲ್ಯೂಷನ್ಗೆ ಕಾರಣವಾದಂತಹ ಮೂರು ಶ್ಲೋಗನ್ಗಳೇನಿದ್ವು, ಫೆಟರ್ನಿಟಿ, ಇಕ್ವ್ಯಾಲಿಟಿ ಮತ್ತು ಲಿಬರ್ಟಿ. ಸೊ ಲಿಬರ್ಟಿ, ಫೆಟರ್ನಿಟಿ ಆ್ಯಂಡ್ ಇಕ್ವ್ಯಾಲಿಟಿ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭಾತೃತ್ವ ಅನ್ನುವ ಒಂದು ಪದಗಳನ್ನು ಕೊಡುಗೆಯಾಗಿ ನೀಡಿದ್ದೇ ಮುಖ್ಯವಾಗಿ ರೂಸೋ ಅವರು ಫ್ರೆಂಚ್ ಕ್ರಾಂತಿಗೆ. ಸೊ ಅಂತಹ ಒಂದು ಪ್ರಭಾವ ಬೀರಿದಂತಹ ರೂಸೋ ಅವರು, ಇವರ ಐಡಿಯಾಗಳು ಏನಾಗಿದ್ದಾವೆ, ಸೊ ಇವ್ರದ್ದು ಒಂದು ಆರಂಭಿಕ ಜೀವನವನ್ನು ನೋಡಿ ಆ ಜೀವನ, ಸೊ ಅವರ ಒಂದು ವಿಚಾರಗಳ ಪ್ರತಿಪಾದನೆಗೆ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಅನ್ನೋದನ್ನು ನೋಡೋದ್ರ ಜೊತೆಗೆ, ಸೊ ಅಸಮಾನತೆ ಬಗ್ಗೆ ಮುಖ್ಯವಾಗಿ, ಸೊ ಈ ವಿಡಿಯೋದಲ್ಲಿ ಸೊ ನಾನು ತೆಗೆದುಕೊಂಡಿರೋ ಟಾಪಿಕ್ ಏನು ಅಂದರೆ ಅಸಮಾನತೆಯ ಬಗ್ಗೆ ರೂಸೋ ಇವರ ಒಂದು ಅಭಿಪ್ರಾಯ, ಅವರ ಒಂದು ಅಭಿಪ್ರಾಯದ ವಿಶ್ಲೇಷಣೆಯನ್ನು ನಾನಿಲ್ಲಿ ಮಾಡ್ತಾ ಇದ್ದೇನೆ. ಸೊ ಇವ್ರದ್ದು ಮುಖ್ಯ ಒಂದು ಐಡಿಯಾ ಏನಾಗಿತ್ತು ಅಂದರೆ, ಮ್ಯಾನ್ ಈಸ್ ಬಾರ್ನ್ ಫ್ರೀ ಯಟ್ ಈಸ್ ಇನ್ ಚೈನ್ಸ್ ಎವ್ರಿವೇರ್. ಸೊ ಮನುಷ್ಯ ಸ್ವತಂತ್ರವಾಗಿ ಹುಟ್ಟಿದ್ದಾನೆ, ಆದರೂ ಸಹ ಎಲ್ಲ ಕಡೆಗೂ ಸರಪಳಿಗಳಿಂದ ಬಂಧಿಸಲ್ಪಟ್ಟಿದ್ದಾನೆ ಅನ್ನೋ ಒಂದು ಪ್ರತಿಪಾದನೆ. ಸೊ ಹಾಗಿದ್ರೆ ಯಾಕೆ, ಅದಕ್ಕೇನು ಕಾರಣ, ಸೊ ಈ ರೀತಿ ವಿಶ್ಲೇಷಣೆಯನ್ನು ಮಾಡ್ತಾ ಬರ್ತಾರೆ. ಹಾಗೆ ಇವ್ರ ಪ್ರಕಾರ ಏನು ಅಂದರೆ, ಎವ್ರಿಥಿಂಗ್ ಈಸ್ ಗುಡ್ ಆ್ಯಸ್ ಇಟ್ ಕಮ್ಸ್ ಫ್ರಮ್ ದ ಹ್ಯಾಂಡ್ಸ್ ಆಫ್ ದ ಮೇಕರ್ ಆಫ್ ದ ವರ್ಲ್ಡ್, ಬಟ್ ಡಿಜೆನರೇಟ್ಸ್ ಒನ್ಸ್ ಇಟ್ ಗೆಟ್ಸ್ ಇನ್ ಟು ದ ಹ್ಯಾಂಡ್ಸ್ ಆಫ್ ಮ್ಯಾನ್. ಅಂದರೆ ಸೃಷ್ಟಿಕರ್ತನಿಂದ ಪಡೆದಿರೋದೆಲ್ಲವೂ ಕೂಡ ಖಂಡಿತ ಅತ್ಯುತ್ತಮವಾಗಿದೆ, ಅತ್ಯುತ್ತಮವಾಗಿತ್ತು, ಆದರೆ ಯಾವಾಗ ಅದು ಮನುಷ್ಯನ ಕೈಯಲ್ಲಿ ಬಂತೋ ಆಗ ಅದೇನಾಯಿತು, ಆಟೋಮೆಟಿಕಲಿ ಕ್ಷೀಣಿಸ್ತಾ ಬಂತು. ಸೊ ಪ್ರತಿಯೊಂದು ಅಂಶಗಳಿಗೂ ಕೂಡ ಇದನ್ನು ಬೇಸಾಗಿಟ್ಕೊಳ್ತಾರೆ, ಈ ಐಡಿಯಾನ ಬೇಸಾಗಿಟ್ಕೊಂಡು ಅವ್ರು ಏನು ಮಾಡ್ತಾರೆ, ಅಸಮಾನತೆಯನ್ನು ಚರ್ಚಿಸ್ತಾರೆ. ಸೊ ಅದನ್ನು ವಿಶ್ಲೇಷಣೆ ಮಾಡೋಕ್ಕಿಂತ ಮುಂಚೆ ಇವರ ಆರಂಭಿಕ ಜೀವನವನ್ನು ನೋಡೋದಾದರೆ, ಇವರು ಸ್ವಿಟ್ಜರ್ಲ್ಯಾಂಡಿನ ಜಿನೆವಾದಲ್ಲಿ 1712 ಜೂನ್ 28ರಂದು ಜನಿಸಿದರು. ಸೊ ಇವರ ಒಂದು ಕುಟುಂಬ ಏನಿತ್ತು, ಇದು ಫ್ರಾನ್ಸ್ನಿಂದ ಸ್ವಿಟ್ಜರ್ಲ್ಯಾಂಡ್ಗೆ ನಿರಾಶ್ರಿತರಾಗಿ ಬಂದಂತಹ ಒಂದು ಕುಟುಂಬವಾಗಿತ್ತು. ಸೊ ನಿಮಗೆಲ್ಲ ಗೊತ್ತು ಸ್ನೇಹಿತರೆ, ಸ್ವಿಟ್ಜರ್ಲ್ಯಾಂಡ್, ಫ್ರಾನ್ಸ್, ಇಟಲಿ ಇವೆಲ್ಲ ನೆರೆಹೊರೆ ರಾಷ್ಟ್ರಗಳು, ಅಂದರೆ ಗಡಿಯನ್ನು ಹಂಚಿಕೊಂಡಿರ್ತಕ್ಕಂತಹ ಯುರೋಪಿನ ರಾಷ್ಟ್ರಗಳು. ಸೊ ಇಲ್ಲಿ ಫ್ರಾನ್ಸ್ನಿಂದ ಸ್ವಿಟ್ಜರ್ಲ್ಯಾಂಡ್ಗೆ ಇವರ ಇಡೀ ಕುಟುಂಬ ನಿರಾಶ್ರಿತರಾಗಿ ಬಂದಿತ್ತು. ಸೊ ಇವರ ತಂದೆ ಹಿ ವಾಸ್ ಎ ಪೂರ್ ವಾಚ್ ಮೇಕರ್ ಆ್ಯಂಡ್ ಡ್ಯಾನ್ಸ್ ಮಾಸ್ಟರ್. ಸೊ ಅವರು ಒಬ್ಬ ಬಡ ವಾಚ್ ರಿಪೇರಿ ಮಾಡ್ತಕ್ಕಂಥ ವ್ಯಕ್ತಿಯಾಗಿದ್ದರು, ಮತ್ತು ಸೈಡಿಗೆ ಡ್ಯಾನ್ಸ್ ಮಾಸ್ಟರ್ ಆಗಿ ಕೂಡ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದರು. ಇವರ ಒಂದು ತಾಯಿ, ಶಿ ಡೈಡ್ ಶಾರ್ಟ್ಲಿ ಆಫ್ಟರ್ ಚೈಲ್ಡ್ ಬರ್ತ್. ಸೊ ಇವರು ಮಗುವಾಗಿದ್ದಾಗಲೇ ಅವ್ರ ತಾಯಿ ತೀರ್ಕೊಂಡಿದ್ದರಿಂದ, ಸೊ ಇವರು ಅವರ ತಾಯಿಯ ತಂಗಿ ಅಂದರೆ ಚಿಕ್ಕಮ್ಮನ ಆಶ್ರಯದಲ್ಲಿ ಬೆಳೀತಾರೆ. ಸೊ ಈ ರೀತಿ ಬಾಲ್ಯದಲ್ಲೇ ಸಾಕಷ್ಟು ತೊಂದರೆಗಳನ್ನು ಅನುಭವಿಸೋದ್ರಿಂದ ಇವರು ಏನು ಟ್ರೆಡಿಷ್ನಲ್ ಎಜುಕೇಷನ್ ಸ್ಕೂಲಿಂಗ್ ಅಂತ ಏನು ಕರಿತೀವಿ ನಾವು, ಆ ಸಾಂಪ್ರದಾಯಿಕ ಶಿಕ್ಷಣವನ್ನು ಕೇವಲ 12 ವರ್ಷದವರೆಗೆ ಮಾತ್ರ ಪಡೆದಿರೋದು. ಸೊ ಉಳಿದಿದ್ದೆಲ್ಲ ಇವ್ರಿಗೆ. ಸೊ ಇಷ್ಟೊಂದು ವಿಚಾರಗಳ ಪ್ರಭಾವಕ್ಕೆ ಕಾರಣ, ವಿಚಾರಗಳನ್ನು ಬೆಳೆಸ್ಕೊಳ್ಳೋದಕ್ಕೆ ಒಬ್ಬ ಗ್ರೇಟ್ ಫಿಲಾಸಫರ್ ಆಗಿ ಹೊರಹೊಮ್ಮೋದಕ್ಕೆ ಕಾರಣ ಅವರ ಒಂದು ಅನೌಪಚಾರಿಕ ಶಿಕ್ಷಣ ಮತ್ತು ಅನುಭವನೆ ಹೊರತು ಸ್ಕೂಲ್ ಎಜುಕೇಷನ್ ಅಲ್ಲ. ಸ್ಕೂಲ್ ಎಜುಕೇಷನ್ ತುಂಬ ಕಡಿಮೆ ಮಾಡಿದ್ದಾರೆ ಇವರು. ಸೊ ನಂತರ ಏನಾಯಿತು ಅಂದರೆ, 1728ರಲ್ಲಿ ಸೊ ಇವರು ಜಿನೆವಾದಿಂದ ಹೋಗಿ ಕ್ಯಾಥೋಲಿಕ್ ಚರ್ಚನ್ನು ಸೇರಿಕೊಳ್ತಾರೆ. ಸೊ ಅವರ ಒಂದು ಕರಿಯರ್ನ ನೋಡೋದಾದರೆ, ಸೊ ಫಸ್ಟ್ ಹಿ ಅಟೆಂಪ್ಟೆಡ್ ಟು ಟೀಚ್ ಬಟ್ ಹಿ ಡಿಡೆಂಟ್ ಲೈಕ್ ಇಟ್. ಸೊ ಆರಂಭದಲ್ಲಿ ಪಾಠ ಮಾಡೋದಕ್ಕೆ ಅಂದರೆ ಪಾಠ ಹೇಳ್ಕೊಡೋದು ಒಂದು ಟೀಚ್ ಕೆಲಸಕ್ಕೆ ಬೋಧನಾ ಕಾರ್ಯಕ್ಕೆ ಹೋಗ್ತಾರೆ. ಸೊ ಅದು ಬೋಧನಾ ಕಾರ್ಯ ಅವರಿಗೆ ತೃಪ್ತಿ ಕೊಡೋದಿಲ್ಲ. ಸೊ ದೆನ್ ಹಿ ವಾಸ್ ವರ್ಕ್ಡ್ ಆ್ಯಸ್ ಎ ಅನ್ಸ್ಯಾಟಿಸ್ಫ್ಯಾಕ್ಟರಿ ಸೆಕ್ರೆಟರಿ ಟು ದಿ ಫ್ರೆಂಚ್ ಅಂಬಾಸಿಡರ್ ಇನ್ ವೆನಿಸ್. ಸೊ ವೆನಿಸ್ ಇಟಲಿಯ ಒಂದು ನಗರವಾದಂತಹ ಪ್ರಮುಖ ನಗರವಾದಂಥ ವೆನಿಸ್ನಲ್ಲಿ ಫ್ರೆಂಚ್ ಅಂಬಾಸಿಡರ್ಗೆ ಸೆಕ್ರೆಟರಿಯಾಗಿ ಕೆಲಸ ಮಾಡ್ತಾರೆ, ಬಟ್ ಹಿ ವಾಸ್ ಅನ್ಸ್ಯಾಟಿಸ್ಫೈಡ್. ಸೊ ಅವರಿಗೆ ತೃಪ್ತಿ ಇರೋದಿಲ್ಲ, ಅತೃಪ್ತಿ ಅಥವಾ ಸೆಕ್ರೆಟರಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಕಾರಣ ಅವರಿಗೆ ಸೊ ಏನು ಹುಟ್ಟಿದಾಗಿನಿಂದನೂ ಕೂಡ
ಪ್ರಶ್ನೆ ಕಾಡ್ತಾ ಇತ್ತು ತಲೆಯಲ್ಲಿ, ಮನುಷ್ಯ ಯಾಕೆ ಇಷ್ಟೊಂದು ಬಂಧನಗಳಿಂದ ಸಮಾಜದಲ್ಲಿ ಬಂಧಿಸಲ್ಪಟ್ಟಿದ್ದಾನೆ, ಯಾಕೆ ಇಷ್ಟೊಂದು ಸಮಾಜದಲ್ಲಿ ಅಸಮಾನತೆ ಕಂಡುಬರುತ್ತೆ, ವಿಶೇಷವಾಗಿ ಈ ರಾಜಮನೆತನಗಳು, ಎಂಬಾಸೆಡರ್ ರಾಜಕುಮಾರರು, ಈ ಎಲ್ಲ ಕಚೇರಿಗಳಲ್ಲಿ ಕೆಲಸ ನಿರ್ವಹಿಸಬೇಕಾದ್ರೆ ಸೊ ಅಲ್ಲಿ ಯಾಕೆ ಈ ವರ್ಗ ಭೇದ, ಜಾತಿ ಭೇದ, ಸೊ ಈ ತರಹದ ಸಾಕಷ್ಟು ಅಂಶಗಳು ಅವ್ರ ತಲೆಯಲ್ಲಿ ಓಡಾಡ್ತಿರ್ತವೆ. ಹೀಗಾಗಿ ಎಲ್ಲೂ ಕೂಡ ತೃಪ್ತಿಯುತವಾಗಿ ಬೇರೆಯವರು ಹೇಳಿದ್ದನ್ನು ಒಬೆ ಮಾಡಿಕೊಂಡು ವಿಧೇಯರಾಗಿ ಕಾರ್ಯವನ್ನು ನಿರ್ವಹಿಸೋಕ್ಕೆ ಅವರಿಗೆ ಸಾಧ್ಯ ಆಗೋದಿಲ್ಲ. ಸೊ ಫೈನಲಿ ಹಿ ಮೂವ್ಡ್ ಬ್ಯಾಕ್ ಟು ಪ್ಯಾರಿಸ್ ಆಫ್ಟರ್ ಹಿಸ್ ಫೇಲ್ಡ್ ಅಟೆಂಪ್ಟ್ಸ್. ಸೊ ಈ ರೀತಿ ಅನೇಕ ಕಡೆಗೆ ಕೆಲಸಗಳನ್ನು ಮಾಡಿ ವಿಫಲರಾಗಿ ಕೊನೆಗೆ ಏನು ಮಾಡ್ತಾರೆ, ಮತ್ತೆ ಫ್ರಾನ್ಸ್ನ ರಾಜಧಾನಿಯಾದಂಥ ಪ್ಯಾರಿಸ್ಗೆ ಬರ್ತಾರೆ. ಸೊ ಇಲ್ಲಿ ಇವರ ಒಂದು ಮುಂದೆ ತಮ್ಮದೇ ಆದಂಥ ಯೋಚನಾ ಶಕ್ತಿಯಿಂದ ತಲೆಯಲ್ಲಿರ್ತಕ್ಕಂಥ ಯೋಚನೆಗಳನ್ನು ಪುಸ್ತಕದ ರೂಪದಲ್ಲಿ ಬಿಡುಗಡೆ ಮಾಡ್ತಾರೆ. ಸೊ ಅವರು ಬಿಡುಗಡೆ ಮಾಡಿದಂತಹ ಏನು ಪಬ್ಲಿಷ್ಡ್ ವರ್ಕ್ಸ್ ಅಂತ ಏನು ಕರಿತೀವಿ ಅವು ಯಾವ್ಯಾವು ಅಂದರೆ ಡಿಸ್ಕೋಸಸ್ ಆನ್ ದ ಆರ್ಟ್ಸ್ ಆ್ಯಂಡ್ ಸೈನ್ಸಸ್. ಸೊ ಇಲ್ಲಿ ಅಸಮಾನತೆ, ಸ್ವಾತಂತ್ರ್ಯ, ಸಾಮಾಜಿಕ ಒಪ್ಪಂದ, ಶಿಕ್ಷಣ, ಸೊ ಈ ರೀತಿ ಸಾಕಷ್ಟು ವಿಷಯಗಳ ಮೇಲೆ ಇವರು ತಮ್ಮ ಯೋಚನೆಗಳನ್ನು ಮಂಡಿಸಿದ್ದಾರೆ. 1749 ಇದು ಪ್ರಕಟ ಆಯಿತು. ನೆಕ್ಸ್ಟ್ ದ ಸೋಷಿಯಲ್ ಕಾಂಟ್ರಾಕ್ಟ್ ಅಂತ ಸಪ್ರೇಟಾಗಿ ಸಾಮಾಜಿಕ ಒಪ್ಪಂದದ ಹುಟ್ಟು ಮತ್ತು ಅದರ ಬೆಳವಣಿಗೆ ಬಗ್ಗೆನೇ 1762 ಪುಸ್ತಕನ ಬಿಡುಗಡೆ ಮಾಡಿದರು. ಹಾಗೆ ಎಮಿಲಿ ಅನ್ನೋದು ಇವರ ಇನ್ನೊಂದು ಪ್ರಮುಖ ಕೃತಿ, ಅದು ಕೂಡ 1762 ಬಿಡುಗಡೆಗೊಂಡಿತು. ಸೊ ಕಮಿಂಗ್ ಟು ದ ಹಿಸ್ ಐಡಿಯಾಸ್ ಆನ್ ಇನ್ಇಕ್ವಾಲಿಟಿ ಅದಕ್ಕೆ ಬಂದರೆ, ಸೊ ರೂಸೋ ಡಿಸ್ಕೋಸಸ್ ಆನ್ ಇನ್ಇಕ್ವಾಲಿಟಿ ಇದರಲ್ಲಿ ಏನನ್ನು ಇದು ಯೋಚನೆ ಮಾಡ್ತಾರೆ, ಏನನ್ನು ವಿವರಿಸ್ತಾರೆ ಅಸಮಾನತೆ ಬಗ್ಗೆ ಅಂದರೆ, ಸೊ ಮನುಷ್ಯರು ಖಂಡಿತ ಹುಟ್ಟುವಾಗ ಸಾಕಷ್ಟು ಸ್ವಾತಂತ್ರ್ಯದಿಂದ ಹುಟ್ಟಿದ್ರು. ಸೊ ಮ್ಯಾನ್ ವಾಸ್ ಬಾರ್ನ್ ಫ್ರೀ ಬಟ್ ಆಫ್ಟರ್ವರ್ಡ್ಸ್ ಹಿ ಬಾಂಡೆಡ್ ವಿತ್ ದ ಚೈನ್ಸ್ ಎವ್ರಿವೇರ್ ಅಂತ ಹೇಳಿದರು. ಸೊ ಹುಟ್ಟಿದಾಗಿನಿಂದ ಹುಟ್ಟುವಾಗ ಸ್ವತಂತ್ರವಾಗಿ ಹುಟ್ಟಿದಂಥ ಮನುಷ್ಯ ನಂತರ ಸಾಕಷ್ಟು ಬಂಧನಗಳಿಗೆ ಒಳಪಟ್ಟರು. ಸೊ ಅದಕ್ಕೆ ಕಾರಣ ಏನು ಅಸಮಾನತೆ ಅಂತ ಹೇಳ್ತಾರೆ. ಸೊ ಅಸಮಾನತೆಯನ್ನು ಮುಖ್ಯವಾಗಿ ಇಲ್ಲಿ ಎರಡು ತರನಾಗಿ ಅವ್ರು ಹೇಳ್ತಾರೆ, ಒಂದು ನ್ಯಾಚುರಲ್, ಇನ್ನೊಂದು ಅನ್ಯಾಚುರಲ್. ಸ್ವಾಭಾವಿಕ ಮತ್ತು ಅಸ್ವಾಭಾವಿಕ ಅಸಮಾನತೆಗಳು ಸಮಾಜದಲ್ಲಿ ಕಂಡು ಬರ್ತವೆ ಅಂತ ಹೇಳಿ ಅವುಗಳನ್ನು ವಿಭಜಿಸ್ತಾರೆ. ಸೊ ಇಲ್ಲಿ ಮುಖ್ಯವಾಗಿ ಇವರು ಎರಡು ರೀತಿ ಆ ಸ್ವಾಭಾವಿಕ ಅಸ್ವಾಭಾವಿಕಗಳನ್ನೇ ಎರಡು ರೀತಿಯಾಗಿ ಡಿಸ್ಟಿಂಗ್ವಿಶ್ ಮಾಡ್ತಾರೆ. ಒಂದು ನ್ಯಾಚುರಲ್ ಇನ್ಇಕ್ವಾಲಿಟಿ, ಸ್ವಾಭಾವಿಕ ಅಸಮಾನತೆ. ಇಟ್ ಸ್ಟೆಪ್ಸ್ ಫ್ರಮ್ ದ ಡಿಫ್ರೆನ್ಸಸ್ ಇನ್ ಏಜ್, ಹೆಲ್ತ್, ಅದರ್ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕರಿತೀವಿ. ಅಂದರೆ ಸಹಜವಾಗಿ ಇದು ನೈಸರ್ಗಿಕವಾಗಿಯೇ ಮನುಷ್ಯ ಹುಟ್ಟಿದಾಗಿನಿಂದ ಈ ಅಸಮಾನತೆಗೆ ಒಳಗಾಗಿರ್ತಾನೆ. ಉದಾಹರಣೆಗೆ ನಮ್ಮ ವಯಸ್ಸಾಗಿರ್ಬೋದು, ಸೊ ಇದೆಲ್ಲ ನಮ್ಮ ಕೈಲಿಲ್ಲ. ಸೊ ವಯಸ್ಸು ನಿಸರ್ಗದತ್ತವಾಗಿ ಕೆಲವರದ್ದು ಯಂಗ್ ಏಜು, ಕೆಲವರದ್ದು ಓಲ್ಡ್ ಏಜು. ಸೊ ಇದು ದಿಸ್ ಇಸ್ ನಾಟ್ ಇನ್ ಅವರ್ ಹ್ಯಾಂಡ್. ಸೊ ಬಿಕಾಸ್ ಇಟ್ಸ್ ಎ ನ್ಯಾಚುರಲ್ ಇನ್ಇಕ್ವಾಲಿಟಿ. ಹಾಗೆ ಹೆಲ್ತ್, ಆರೋಗ್ಯ, ಒಬ್ಬರಿಗೆ ದಷ್ಟಪುಷ್ಟವಾದ ಆರೋಗ್ಯ ಸಿಕ್ಕಿರ್ಬೋದು, ಇನ್ನು ಕೆಲವರಿಗೆ ಅಂಗವಿಕಲ ಆರೋಗ್ಯ ಸಿಕ್ಕಿರ್ಬೋದು, ಏನೋ ದೋಷಯುಕ್ತ ಆರೋಗ್ಯ ಸಿಕ್ಕಿರ್ಬೋದು. ಸೊ ಈ ರೀತಿ ಆ್ಯಂಡ್ ಅದರ್ ಫಿಸಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್, ಏನು ನಾವು ಬಣ್ಣ ಮತ್ತು ಎತ್ತರ, ಗಾತ್ರ, ಇವುಗಳನ್ನೆಲ್ಲ ನೋಡೋದು, ದಿಸ್ ಆರ್ ಆಲ್ ನ್ಯಾಚುರಲ್ ಇನ್ಇಕ್ವಾಲಿಟೀಸ್. ಸೊ ಇವು ನಮ್ಮ ಕೈಯಲ್ಲಿ ಖಂಡಿತವಾಗಲೂ ಇಲ್ಲ. ಬಟ್ ಸೆಕೆಂಡ್ ಒನ್ ಏನು ಹೇಳ್ತಾರೆ ಅವರು, ಎರಡನೇ ಅಸಮಾನತೆ ಅಂದರೆ ದ ಮಾರಲ್ ಇನ್ಇಕ್ವಾಲಿಟಿ ಈಸ್ ಎಸ್ಟಾಬ್ಲಿಷ್ಡ್ ಬೈ ಎ ಕನ್ವೆನ್ಷನ್ ಆಫ್ ಮೆನ್. ಸೊ ಏನು ನೈತಿಕ ಅಸಮಾನತೆ ಅಂತ ಏನು ಕರಿತೀವಿ, ಅಥವಾ ಅನ್ಯಾಚುರಲ್, ಅಸ್ವಾಭಾವಿಕ ಅಥವಾ ಆರ್ಟಿಫಿಷಿಯಲ್ ಇನ್ಇಕ್ವಾಲಿಟಿ ಅಂತ ಏನು ಕರಿತೀವಿ, ಸೊ ಇದು ಈ ಮನುಷ್ಯನು ಬೆಳೆಸಿಕೊಂಡು ಬಂದಂತಹ ಒಂದು ಸಂಪ್ರದಾಯಗಳಿಂದ ಏನಾಯಿತು ಹುಟ್ಕೊಳ್ತು ಅಂತ ಹೇಳಿ. ಸೊ ಇದರ ರೂಟ್ಗಳನ್ನು ಅವ್ರು ಎಲ್ಲಿ ನೋಡ್ತಾರೆ ಅಂದರೆ, ಸೊ ದ ರೂಸೋ ವಿಲ್ ದೇರ್ ಫೋರ್ ಎಕ್ಸ್ಪ್ಲೋರ್ ದ ಒರಿಜಿನ್ ಆಫ್ ದಿಸ್ ಕನ್ವೆನ್ಷನ್. ಸೊ ಈ ಸಂಪ್ರದಾಯ ಎಲ್ಲಿಂದ ಬೆಳೆದು ಬಂತು ಅನ್ನೋದನ್ನು ಯೋಚನೆ ಮಾಡ್ತಾ ಹೋದಾಗ, ಟು ಅಚೀವ್ ದಿಸ್ ರೂಸೋ ಯೂಸಸ್ ದ ಥಾಟ್ ಎಕ್ಸ್ಪೆರಿಮೆಂಟ್ ದಟ್ ಈಸ್ ದ ಸ್ಟೇಟ್ ಆಫ್ ನೇಚರ್. ಸೊ ಮಾನವನ ಸ್ವಭಾವ, ಸೊ ಮೂಲ ನಿಸರ್ಗದಲ್ಲಿ ಮಾನವನ ಸ್ವಭಾವ, ಮೂಲ ಸ್ವಭಾವ ಹೇಗಿತ್ತು, ಸೊ ಅಲ್ಲಿಗೆ ಹೋಗಿ ಇದರ ರೂಟನ್ನು ಹುಡುಕ್ತಾರೆ ಅವರು. ಸೊ ಇಲ್ಲಿ ಇವ್ರ ಪ್ರಕಾರ ಸೊ ಏನು ಸ್ಟೇಟ್ ಆಫ್ ನೇಚರ್ನಲ್ಲಿ ಏನಿತ್ತು, ಸಮಾನತೆ ರಫ್ಲಿ ಇತ್ತು, ಅಷ್ಟೊಂದು ಅಸಮಾನತೆ ಇರಲಿಲ್ಲ. ಅಂದರೆ ಸಹ ನೈಸರ್ಗಿಕವಾದಂಥ ಅಸಮಾನತೆಯನ್ನು ಬಿಟ್ಟರೆ ಈ ಮಾರಲ್ ಇನ್ಇಕ್ವಾಲಿಟಿ ಅಂತ ಏನು ಕರಿತೀವಿ, ಅಥವಾ ಆರ್ಟಿಫಿಷಿಯಲ್ ಇನ್ಇಕ್ವಾಲಿಟಿ ಅಂತ ಏನು ಕರಿತೀವಿ, ಅದು ಇರಲಿಲ್ಲ. ಸೊ ರಫ್ಲಿ ದ ಲೈಫ್ ಆಫ್ ಮ್ಯಾನ್ ವಾಸ್ ಈಕ್ವಲ್.
ಸೊ ನೈಸರ್ಗಿಕ ಸ್ಥಿತಿಯಲ್ಲಿ ಮನುಷ್ಯನ ಜೀವನ ಸಮಾನತೆಯಿಂದ ಕೂಡಿತ್ತು. ಬಟ್ ನಂತರ ಏನು ಸಾಮಾಜಿಕ ಪ್ರಕ್ರಿಯೆಯಲ್ಲಿ ಈ ಆಧುನಿಕ ನಾಗರಿಕತೆಯ ಬೆಳವಣಿಗೆ ಸಮಯದಲ್ಲಿ ಆಸ್ತಿಯ ಒಂದು ವಿಭಜನೆ ಆಗಿರ್ಬೋದು, ಆಸ್ತಿಯ ಗಳಿಕೆ ಆಗಿರ್ಬೋದು, ಸೊ ಈ ರೀತಿ ಅನೇಕ ಸಾಮಾಜೀಕರಣ ಪ್ರಕ್ರಿಯೆಗಳಲ್ಲಿ ಸೊ ಈ ಆರ್ಟಿಫಿಷಿಯಲ್ ಅಸಮಾನತೆ ಹುಟ್ಕೊಳ್ತು. ಸೊ ಟೋಟಲಿ ದ ಮಾಡರ್ನ್ ಸಿವಿಲೈಸೇಷನ್ ಕ್ರಿಯೇಟೆಡ್ ಆರ್ಟಿಫಿಷಿಯಲ್ ಇನ್ಇಕ್ವ್ಯಾಲಿಟೀಸ್ ಅಂತ ಇವರು ಹೇಳ್ತಾರೆ. ಸೊ ಇಲ್ಲಿ ಟೋಟಲಾಗಿ ಇವರು ಹಿ ಪರ್ಮಿಟೆಡ್ ಟು ಇನ್ಇಕ್ವ್ಯಾಲಿಟೀಸ್. ಸೊ ಇವರು ಎರಡು ಅಸಮಾನತೆಗಳನ್ನ ಒಪ್ಕೊಳ್ತಾರೆ. ಒಂದು ನ್ಯಾಚುರಲ್ ಇನ್ಇಕ್ವ್ಯಾಲಿಟಿ, ಬಿಕಾಸ್ ಇಟ್ ಇಸ್ ಇನ್ಇವಿಟೇಬಲ್ ಟು ಎವ್ರಿ ಒನ್. ಸೊ ನೈಸರ್ಗಿಕ ಅಸಮಾನತೆ ಅನ್ನೋದನ್ನು ನಾವು ಒಪ್ಕೊಳ್ಳೇಬೇಕು, ಬಿಕಾಸ್ ಇಟ್ ಇಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ಸೊ ನೈಸರ್ಗಿಕವಾಗಿ ಸ್ಟ್ರಾಂಗು, ವೀಕು, ಯಂಗು, ಓಲ್ಡು, ಸೊ ಇದೆಲ್ಲ ಬ್ಲ್ಯಾಕ್ ವೈಟ್, ಸೊ ಯಾವುದು ಕೂಡ ನಮ್ಮ ಕೈಯಲ್ಲಿಲ್ಲ, ಅದನ್ನ ಒಪ್ಕೊಳ್ಳೇಬೇಕು. ಸೊ ಇಲ್ಲಿ ರೂಸು ಕೂಡ ಈ ಇನ್ಇಕ್ವಾಲಿಟಿನ ಒಪ್ಕೊಳ್ತಾರೆ. ಇನ್ನೊಂದು ಇನ್ಇಕ್ವಾಲಿಟಿನ ಯಾವುದನ್ನು ಒಪ್ಕೊಳ್ತಾರೆ ಅಂದರೆ ಹೂ ರೆಂಡರ್ಡ್ ಸ್ಪೆಷಲ್ ಸರ್ವಿಸ್ ಟು ದಿ ಕಮ್ಯುನಿಟಿ. ಸೊ ಏನು ಸಮಾಜಕ್ಕೆ ವಿಶೇಷ ಸೇವೆಯನ್ನು ಸಲ್ಲಿಸ್ತಾರೆ ಅಂತಹ ವ್ಯಕ್ತಿ ಉನ್ನತ ಸ್ಥಾನ, ಉನ್ನತ ಗೌರವವನ್ನು ಪಡೆಯಬಹುದು. ಉಳಿದವರಿಗಿಂತ ಭಿನ್ನವಾಗಿ ಅವರು ವಿಶೇಷ ಸ್ಥಾನಮಾನವನ್ನು ಪಡೆಯಬಹುದು ಅಂತ ಒಪ್ಕೊಳ್ತಾರೆ. ಉದಾಹರಣೆಗೆ ರಾಜ, ಸೈನಿಕ, ಸೊ ಅವರಿಗೆಲ್ಲ ನಾವು ವಿಶೇಷ ಸ್ಥಾನ ಮತ್ತು ಗೌರವವನ್ನು ಕೊಡಬೇಕು, ಅವ್ರು ಹೇಳಿದ ಆಜ್ಞೆಗಳನ್ನು ಪಾಲಿಸಬೇಕು ಅಂತ ಹೇಳಿ ರೂಸೋ ಹೇಳೋದು. ಯಾಕೆಂದರೆ ಹಿ ಈಸ್ ರೆಂಡ್ರಿಂಗ್ ಸ್ಪೆಷಲ್ ಸರ್ವಿಸ್ ಟು ದಿ ಕಮ್ಯುನಿಟಿ. ಸೊ ಹೀಗಾಗಿ ಏ ಅವರು ನಮಗಿಂತ ಯಾಕೆ ಭಿನ್ನ, ನಾವು ಅವ್ರಿಗೆ ಈಕ್ವಲ್ ಆಗಿ ಸಮಾನತೆ ನಮಗೂ ಬೇಕು ಅಂತ ಹೇಳಿ ಖಂಡಿತ ವಾದಿಸೋದಕ್ಕೆ ಸಾಧ್ಯ ಇಲ್ಲ. ಸೊ ಅಲ್ಲಿ ಯಾರು ಅದು ಹುದ್ದೆಯಿಂದ ಅಲ್ಲ, ಅವರು ಕೊಡ್ತಕ್ಕಂಥ ಸರ್ವಿಸ್ನಿಂದ ವಿ ಮಸ್ಟ್ ಗಿವ್ ಪ್ರಯರ್ ಸ್ಟೇಟಸ್. ಸೊ ಏನು ಪ್ರಮುಖ ಒಂದು ಸ್ಟೇಟಸ್ನ ಅವರಿಗೆ ಕೊಡಬೇಕು. ಸೊ ಅವರ ಜೊತೆಗೆ ನಾವು ಸಮಾನತೆ ಇಲ್ಲ ಅಂತ ಹೋಲಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಈ ಎರಡು ರೀತಿಯ ಅಸಮಾನತೆಗಳನ್ನ ಅವರು ಒಪ್ಕೊಳ್ತಾರೆ. ಸೊ ಫೈನಲಿ ಅಸಮಾನತೆ ಬಗ್ಗೆ ಏನು ಹೇಳಿದಾರೆ ಅಂದರೆ ಹಿ ಅಡ್ವೊಕೇಟೆಡ್ ಸೋಷಿಯಲ್ ಇಕ್ವ್ಯಾಲಿಟಿ. ಸೊ ಅಸಮಾನತೆಯನ್ನು ಆರ್ಟಿಫಿಷಿಯಲ್ ಅಸಮಾನತೆಯನ್ನು ಹೋಗಿಸಿ ನಾವೇನು ಮಾಡಬೇಕು, ವಿ ಹ್ಯಾವ್ ಟು ಅಡಾಪ್ಟ್ ಸೋಷಿಯಲ್ ಇಕ್ವ್ಯಾಲಿಟಿ, ಸಾಮಾಜಿಕ ಸಮಾನತೆಯನ್ನು ನಾವು ಅಳವಡಿಸ್ಕೊಳ್ಬೇಕು, ಸಾಧಿಸಬೇಕು. ಅಂದರೆ ಸಾಮಾಜಿಕ ಸಮಾನತೆ ಅಂದರೆ ದಟ್ ಈಸ್ ಇಕ್ವ್ಯಾಲಿಟಿ ಆಫ್ ಅಪಾರ್ಚುನಿಟೀಸ್. ಸೊ ಅವಕಾಶಗಳ ಸಮಾನತೆ, ಎಲ್ರಿಗೂ ಸಾಮಾಜಿಕವಾಗಿ ಸಮಾನ ಅವಕಾಶಗಳು ಇರಬೇಕು. ಬಟ್ ಹಿ ಡಿಡಂಟ್ ಅಡ್ವೊಕೇಟೆಡ್ ದ ಟೋಟಲ್ ಇಕ್ವ್ಯಾಲಿಟಿ. ಸೊ ಒಟ್ಟಾರೆ ಸಮಾನತೆಯನ್ನು ಅವರು ಪ್ರತಿಪಾದಿಸಲಿಲ್ಲ ಖಂಡಿತ, ಯಾಕಂದರೆ ಅದು ನಮ್ಮ ಕೈಲಿಲ್ಲ. ನೈಸರ್ಗಿಕ ದತ್ತವಾಗಿ ಕೆಲವು ಅಸಮಾನತೆಗಳನ್ನು ನಾವು ವಿ ಹ್ಯಾವ್ ಟು ನಾವು ಅನುಭವಿಸಲೇಬೇಕು ಕೆಲವು ಅಸಮಾನತೆಗಳನ್ನು. ಆದರೆ ಸಾಮಾಜಿಕ ಸಮಾನತೆಯನ್ನು ಮಾತ್ರ ನಾವು ಪ್ರತಿಪಾದನೆ ಮಾಡೋದಷ್ಟೇ ಅಲ್ಲ, ಅದನ್ನು ಜಾರಿಗೊಳಿಸಬೇಕು. ಅಂದಾಗ ಮಾತ್ರ ಸಾಮಾಜಿಕ ಜೀವನ ಸುಖಕರವಾಗಿರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೋಸ್ಕರ ಇವರು ಇಲ್ಲಿ ಸೋಷಿಯಲ್ ಕಾಂಟ್ರಾಕ್ಟ್, ಸೊ ಈ ಒಂದು ಸೋಷಿಯಲ್ ಇಕ್ವ್ಯಾಲಿಟಿನ, ಸಾಮಾಜಿಕ ಸಮಾನತೆಯನ್ನು ಸಾಧಿಸೋದಕ್ಕೋಸ್ಕರ ಸಾಮಾಜಿಕ ಒಪ್ಪಂದ ಯಾವ ರೀತಿ ಜಾರಿಗೆ ಬಂತು ಅನ್ನೋದನ್ನು ವಿವರಿಸ್ತಾರೆ. ಸೊ ಏನು ನೈಸರ್ಗಿಕ ಸ್ಥಿತಿಯಲ್ಲಿ ಮನುಷ್ಯ ತುಂಬ ಫ್ರೀ ಆಗಿದ್ದ, ನಂತರ ಏನು ಆಧುನಿಕ ಏನು ನಾಗರಿಕತೆಯ ಬೆಳವಣಿಗೆಯಲ್ಲಿ ಅವನು ಸಾಕಷ್ಟು ಅಂಶಗಳಿಂದ ಬಂಧಿಸಲ್ಪಟ್ಟ. ಅಲ್ಲಿ ಸರ್ವೈವಲ್ ಆಫ್ ದ ಫಿಟ್ಟೆಸ್ಟ್ ಅಂತ ಕರಿತೀವಿ. ಸೊ ಅಲ್ಲಿ ಯಾರು ಪ್ರಬಲರೋ ಅವರ ಒಂದು ಶಕ್ತಿ ಮೇಲುಗೈ ಆಯಿತು, ದುರ್ಬಲರ ಮೇಲೆ ಅವರ ಒಂದು ಆಕ್ರಮಣ ಹೆಚ್ಚಾಯಿತು. ಸೊ ಇಂಥ ಸಂದರ್ಭದಲ್ಲಿ ಸೊ ಪ್ರತಿಯೊಬ್ಬ ಜೀವಿಯು ಕೂಡ ತನ್ನನ್ನು ತಾನು ರಕ್ಷಿಸಿಕೊಳ್ಳುವುದಕ್ಕೆ ಒಂದು ಒಪ್ಪಂದ ಅನಿವಾರ್ಯ ಆಯಿತು. ಸೊ ಒಬ್ಬ ಪ್ರಬಲವಾದಂಥ ವ್ಯಕ್ತಿಗೆ ಏನು ತನ್ನ ರಕ್ಷಣೆಯ ಜವಾಬ್ದಾರಿಯನ್ನು ಕೊಟ್ಟು ಅಲ್ಲಿ ಏನು ಮಾಡ್ಕೊಳ್ತಾರೆ, ಒಪ್ಪಂದವನ್ನು ಮಾಡ್ಕೊಳ್ತಾರೆ. ದ ಅಗ್ರಿಮೆಂಟ್ ಥ್ರೂ ವಿಚ್ ಈಸ್ ಪರ್ಸನ್ಸ್ ಎಂಟರ್ಸ್ ಇನ್ ಟು ದ ಸಿವಿಲ್ ಸೊಸೈಟಿ. ಸೊ ಏನು ನಾವು ನಾಗರಿಕ ಸಮಾಜಕ್ಕೆ ಈ ಸಾಮಾಜಿಕ ಒಪ್ಪಂದದ ಮೂಲಕ ಸೊ ಈ ನೈಸರ್ಗಿಕ ಸ್ಥಿತಿಯಲ್ಲಿದ್ದಂತಹ ಮಾನವ ಕಾಲಿಡ್ತಾನೆ. ಸೊ ಕಾಲಿಡೋದ್ರ ಮೂಲಕ ದಿಸ್ ಕಾಂಟ್ರಾಕ್ಟ್ ಬೈಂಡ್ಸ್ ಪೀಪಲ್ ಇನ್ ಟು ಎ ಕಮ್ಯುನಿಟಿ ದಟ್ ಎಕ್ಸಿಸ್ಟ್ ಫಾರ್ ಮ್ಯೂಚುಯಲ್ ಪ್ರಿಸರ್ವೇಷನ್. ಸೊ ಇಲ್ಲಿ ಒಂದು ಒಪ್ಪಂದ ಆಗತ್ತೆ. ಹೇಗಿರುತ್ತೆ ಒಪ್ಪಂದ ಅಂದರೆ ಪರಸ್ಪರ ಜನರ ನಡುವೆ ಮ್ಯೂಚುವಲ್ ಪ್ರಿಸರ್ವೇಷನ್. ಸೊ ಪರಸ್ಪರ ಒಬ್ರಿಗೊಬ್ಬರು ರಕ್ಷಿಸಿಕೊಳ್ಳೋದು, ನಾನು ನಿನಗೆ ತೊಂದರೆ ಕೊಡೋದಿಲ್ಲ, ನೀನು ನನಗೆ ತೊಂದರೆ ಕೊಡಬೇಡ ಅಂತ ಹೇಳಿ. ಸೊ ಹಿಯರ್ ದ ಪೀಪಲ್ ಸ್ಯಾಕ್ರಿಫೈಸ್ ಫಿಸಿಕಲ್ ಫ್ರೀಡಮ್ ಟು ಗೇನ್ ಸಿವಿಲ್ ಫ್ರೀಡಮ್. ಸೊ ಒಂದು ಕಡೆಗೆ ತಮ್ಮ ಈ ಫಿಸಿಕಲ್ ಫ್ರೀಡಮನ್ನು ಬಿಟ್ಟು ಕೊಡ್ತಾರೆ, ಯಾಕೆಂದರೆ ಟು ಗೇನ್ ಸಿವಿಲ್ ಫ್ರೀಡಮ್. ಸೊ ನಾಗರಿಕ ಒಂದು ಸ್ವಾತಂತ್ರ್ಯವನ್ನು ಪಡ್ಕೊಳ್ಳೋದಕ್ಕೆ
ಸೊ ಒಂದೇ ಒಂದು ನಿರ್ದಿಷ್ಟ ಪ್ರದೇಶದಲ್ಲಿ ವಾಸ ಮಾಡೋದು, ನಾವೆಲ್ಲ ಒಂದು ಸಮಾಜಕ್ಕೆ ಒಂದು ಸಿವಿಲ್ ಸೊಸೈಟಿಗೆ ಒಳಪಟ್ಟಿದ್ದೀವಿ. ಸೊ ನಮ್ಮ ನಡುವೆ ಒಂದು ಸೋಷಿಯಲ್ ಕಾಂಟ್ರಾಕ್ಟ್ ಆಗಿದೆ, ಸಾಮಾಜಿಕ ಒಪ್ಪಂದ ಆಗಿದೆ. ಆ ಒಪ್ಪಂದದ ಪ್ರಕಾರ ನಾನು ನಿನಗೆ ತೊಂದರೆ ಕೊಡೋದಿಲ್ಲ, ನೀನು ನನಗೆ ತೊಂದರೆ ಕೊಡಬಾರ್ದು. ನಮ್ಮೆಲ್ಲರಿಗೂ ಉಪಯುಕ್ತವಾಗೋ ರೀತಿ ನಾವು ನಿಯಮಗಳನ್ನ ರಚಿಸಿಕೊಂಡು ಆ ನಿಯಮಗಳನ್ನು ಪಾಲಿಸಿಕೊಂಡು ಹೋಗಬೇಕು ಅನ್ನುವ ಒಂದು ಸಿವಿಲ್ ಸೊಸೈಟಿಯನ್ನು ಈ ಸೋಷಿಯಲ್ ಕಾಂಟ್ರಾಕ್ಟ್ ಮೂಲಕ ಮನುಷ್ಯ ಹುಟ್ಟಿ ಹಾಕ್ಕೊಂಡ ಅಂತ ಹೇಳಿ ರೂಸೋ ಹೇಳ್ತಾರೆ. ಸೊ ದಿಸ್ ಇಸ್ ದ ರ್ಯಾಷನಲ್ ಥಾಟ್, ಮಾನವನ ವಿವೇಚನಾ ಶಕ್ತಿಯ ಮೂಲಕ ಈ ಸಿವಿಲ್ ಸೊಸೈಟಿ ಅನ್ನೋದು ಸೋಷಿಯಲ್ ಕಾಂಟ್ರಾಕ್ಟ್ ಮೂಲಕ ಹುಟ್ಟಿಕೊಳ್ತು ಅಂತ ರೂಸೋ ಹೇಳ್ತಾರೆ. ದೆನ್ ಇಲ್ಲಿ ಅಡ್ಮಿನಿಸ್ಟ್ರೇಷನ್, ಸೊ ಆಡಳಿತದ ಜವಾಬ್ದಾರಿಯನ್ನು ವಹಿಸಲಾಯಿತು. ಸೊ ಇಲ್ಲಿ ಆಡಳಿತಕ್ಕೆ ಆಡಳಿತದಲ್ಲಿ ಮುಖ್ಯವಾಗಿ ಇವರು ಎರಡು ಭಾಗಗಳನ್ನು ಗುರುತಿಸ್ತಾರೆ, ಮಹತ್ತರ ಭಾಗಗಳನ್ನು. ಒಂದು ಸಾವರಿನ್ ಸಾವರ್ನಿಟಿ ಅಥವಾ ಸಾವರ್ನಿಟಿ, ಇನ್ನೊಂದು ಗೌರ್ಮೆಂಟ್. ದೆನ್ ಹೂ ಈಸ್ ದ ಸಾವರಿನ್ ಹಿಯರ್, ಸೊ ಪರಮಾಧಿಕಾರ ಯಾರ ಕೈಯಲ್ಲಿದೆ ಅಂದರೆ, ಯಾವುದು ಪರಮಾಧಿಕಾರ ಯಾರಿಗಿದೆ ಅಂದರೆ, ದ ವಾಯ್ಸ್ ಆಫ್ ದ ಲಾ ಆ್ಯಂಡ್ ಅಬ್ಸಲ್ಯೂಟ್ ಅಥಾರಿಟಿ ವಿತ್ ಇನ್ ದ ಸ್ಟೇಟ್. ಖಂಡಿತ ಸಾವರಿನ್ ಪರಮಾಧಿಕಾರ ಅಂದರೆ ರಾಜ್ಯದ ಇರಲಿರ್ತಕ್ಕಂಥ ಅತ್ಯುನ್ನತ ಶಕ್ತಿ. ಅದು ಯಾರಿಗಿತ್ತು ಅಂದರೆ, ದ ಪೀಪಲ್ ಸ್ಪೀಕಿಂಗ್ ಟುಗೆದರ್. ಸೊ ಏನು, ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಒಂದೇ ಧ್ವನಿಯಿಂದ ಈ ಸಮಾಜವನ್ನು ಹುಟ್ಟು ಹಾಕ್ಕೊಂಡ್ರು, ಸೋಷಿಯಲ್ ಕಾಂಟ್ರಾಕ್ಟನ್ನು ಮಾಡಿಕೊಂಡ್ರು, ಸಾಮಾಜಿಕ ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ ಎಲ್ಲರೂ ಸೇರಿ ಒಟ್ಟಾರೆಯಾಗಿ ಧ್ವನಿ ಎತ್ತುತ್ತಾರಲ್ಲ, ಆ ಒಟ್ಟಾರೆ ಒಂದು ಧ್ವನಿಯೇ ಪರಮಾಧಿಕಾರ, ಜನರಲ್ ವಿಲ್ ಅಂತ ಕರಿತೀವಿ. ಸಾರ್ವತ್ರಿಕ ಇಚ್ಛೆ ಅಂದರೆ ಎಲ್ಲ ಒಂದು ಜನರ ಸಾರ್ವತ್ರಿಕ ಇಚ್ಛೆ ಅದು. ಆ ಸಾರ್ವತ್ರಿಕ ಇಚ್ಛೆಗೆ ಏನಿದೆ, ಪರಮಾಧಿಕಾರ ಇದೆ. ಸೊ ಅಲ್ಲಿ ಇನ್ನೊಂದು ಹುಟ್ಕೊಳ್ಳುತ್ತೆ, ಇನ್ನೊಂದು ಆಡಳಿತದ ಭಾಗ ಯಾವುದು ಅಂದರೆ ಗೌರ್ಮೆಂಟ್, ಸರ್ಕಾರ ಅನ್ನೋದು. ಸೊ ಇಲ್ಲಿ ಇಟ್ ಈಸ್ ಚಾರ್ಜ್ಡ್ ವಿತ್ ದ ಅಪ್ಲಿಕೇಶನ್ ಆಫ್ ದ ಲಾಸ್ ಟುವರ್ಡ್ಸ್ ಪರ್ಟಿಕ್ಯುಲರ್ ಮ್ಯಾಟರ್ಸ್. ಸೊ ಕೆಲವು ನಿರ್ದಿಷ್ಟ ವಿಷಯಗಳನ್ನು ಗೆ ಸಂಬಂಧಪಟ್ಟ ಹಾಗೆ ಕಾನೂನುಗಳನ್ನು ರಚಿಸುವ, ಆ ಕಾನೂನುಗಳನ್ನು ಜಾರಿ ಮಾಡುವ ಅಧಿಕಾರವನ್ನು ಜನರಲ್ ವಿಲ್ ಗೌರ್ಮೆಂಟ್ಗೆ ಕೊಟ್ಟಿರುತ್ತೆ. ಸೊ ಇಲ್ಲಿ ಗೌರ್ಮೆಂಟ್ ಅನ್ನೋದು ಇಟ್ಸ್ ಎ ಪರ್ಟಿಕ್ಯುಲರ್ ವಿಲ್, ಸೊ ನಿರ್ದಿಷ್ಟ ಇಚ್ಛೆ ಅಂತ ಕರಿತೀವಿ ನಾವು. ಸೊ ಈ ನಿರ್ದಿಷ್ಟ ಇಚ್ಛೆ ಏನಾಗ್ಬೋದು, ಬದಲಾಗಬಹುದು, ಸೊ ಬದಲು ಮಾಡಬಹುದು. ಸೊ ಫೈನಲ್ ಆಗಿ ಇವರನ್ನು ಬದಲಿಸುವ ಅಧಿಕಾರ ಯಾರಿಗಿದೆ ಅಂದರೆ, ಇಟ್ ಇಸ್ ಟು ದಿ ಜನರಲ್ ವಿಲ್, ದ ಪೀಪಲ್ ಆಫ್ ದ ಪೀಪಲ್ ಸ್ಪೀಕಿಂಗ್ ಟುಗೆದರ್. ಸೊ ಅಂದರೆ ಮೆಜಾರಿಟಿ ರೂಲ್ ಅಂತ ಏನು ಕರಿತೀವಿ ನಾವು ಇವತ್ತು. ಸೊ ಆ ಒಂದು ಜನರಲ್ ವಿಲ್ಗೆ ಗೌರ್ಮೆಂಟ್ನ ಚೇಂಜ್ ಮಾಡುವ ಅಧಿಕಾರ ಇದೆ, ಗೌರ್ಮೆಂಟ್ಗೆ ಹೊಸ ಅಧಿಕಾರಗಳನ್ನು ಕೊಡುವ ಅಧಿಕಾರ ಇದೆ. ಸೊ ಟೋಟಲಿ ದ ಫೈನಲ್ ಸಾವರ್ನಿಟಿ ಈಸ್ ದೇರ್ ವಿತ್ ದ ಪೀಪಲ್ ಅಂತ ಹೇಳಿ ರೂಸೋ ಅವರು ಆವಾಗಲೇ ನಮ್ಮ ಆಧುನಿಕ ಪ್ರಜಾಪ್ರಭುತ್ವವನ್ನು ಪ್ರತಿಪಾದಿಸಿದ್ರು ಪರೋಕ್ಷವಾಗಿ. ಓಕೆ, ಸೊ ಇಲ್ಲಿ ಫೈನಲ್ ಆಗಿ ಕನ್ಕ್ಲೂಷನಿಗೆ ಬರೋದಾದರೆ, ಇಲ್ಲಿ ದ ಜನರಲ್ ವಿಲ್ ಕ್ಯಾನ್ ಆಪರೇಟ್ ಓನ್ಲಿ ಇನ್ ಎ ಸ್ಮಾಲ್ ಟೆರಿಟರಿ. ಒಂದು ಸಣ್ಣ ಪ್ರದೇಶ ಆದರೆ ಏನಾಗುತ್ತೆ, ಅಲ್ಲಿ ಸಾರ್ವತ್ರಿಕ ಇಚ್ಛೆ ಅಂದರೆ ಜನರಲ್ ವಿಲ್. ಇಲ್ಲಿ ಜನರಲ್ ವಿಲ್ ಅಂದರೆ ಹೇಳಿದೆ ನಾನು, ಕಲೆಕ್ಟಿವ್ ವಾಯ್ಸ್ ಆಫ್ ದ ಪೀಪಲ್ ಅಂತ. ಸೊ ಅದು ಕಾರ್ಯನಿರ್ವಹಿಸೋದು ಯಾವಾಗ, ದಿಸ್ ಇಸ್ ನಥಿಂಗ್ ಬಟ್ ಡೈರೆಕ್ಟ್ ಡೆಮೋಕ್ರಸಿ. ಸೊ ನೇರ ಪ್ರಜಾಪ್ರಭುತ್ವ ಇದು. ಸೊ ನೇರ ಪ್ರಜಾಪ್ರಭುತ್ವ ಯಶಸ್ವಿಯಾಗೋದು ಯಾವಾಗ ಅಂದರೆ, ವೆನ್ ದ ಟೆರಿಟರಿ ಈಸ್ ಸ್ಮಾಲ್. ಸೊ ಒಂದು ಸಣ್ಣ ಪ್ರದೇಶ ಇದ್ದರೆ, ಆಡಳಿತಕ್ಕೊಳಗಾಗ್ತಕ್ಕಂಥ ಪ್ರದೇಶ ಚಿಕ್ಕದಾಗಿದ್ದಾಗ ಮಾತ್ರ ಈ ಜನರಲ್ ವಿಲ್ಲು ಮೂಲಕ ನಾವು ಆಡಳಿತವನ್ನು ನಡೆಸೋದಕ್ಕೆ ಸಾಧ್ಯ ಆಗತ್ತೆ ಅಂತ ರೂಸೋ ಹೇಳ್ತಾರೆ. ಒಂದು ವೇಳೆ ಸೊ ಇಲ್ಲಿ ನೇರವಾಗಿ ಜನರು ಭಾಗವಹಿಸ್ದೇನೆ ಯಾವುದೋ ಒಂದು ಗುಂಪಿಗೆ ಆಡಳಿತ ನಡೆಸ್ತಕ್ಕಂಥ ಸಂಪೂರ್ಣ ಅಧಿಕಾರವನ್ನು ಕೊಟ್ಟರೆ, ಸರ್ಕಾರ ಅಂತ ಹೇಳಿ ಮಾಡಿ ಸರ್ಕಾರವನ್ನು ಯಾವುದೇ ಒಂದು ಗುಂಪಿನ ಕೈಯಲ್ಲಿ ಏನಾದರೂ ಕೊಟ್ಟರೆ, ಡಿಸಿಷನ್ ಮೇಕಿಂಗ್ ಪವರ್ಸ್ ಎಲ್ಲವನ್ನು ಕೂಡ ಸಂಪೂರ್ಣವಾಗಿ ಬಿಟ್ಟು ಕೊಟ್ಟರೆ, ದ್ಯಾಟ್ ಗ್ರೂಪ್ ಮೀಡಿಯೇಟ್ಸ್ ಬಿಟ್ವೀನ್ ದ ಸ್ಟೇಟ್ ಆ್ಯಂಡ್ ಸಿಟಿಸನ್ಸ್ ಈಸ್ ವೆರಿ ಡೇಂಜರಸ್, ಬಿಕಾಸ್ ದ ಇನ್ಎವಿಟೇಬಲಿ ಬಿಕಮ್ ಎ ಪವರ್ ಇನ್ ಆ್ಯಂಡ್ ಆಫ್ ದೆಮ್ಸೆಲ್ವ್ಸ್. ಸೊ ಯಾವುದಾದ್ರೂ ಒಂದು ಗುಂಪಿಗೆ ಈ ರಾಜ್ಯ ಮತ್ತು ನಾಗರಿಕರ ಮಧ್ಯೆ ವ್ಯವಹಾರ ಮಾಡೋಕ್ಕೆ, ಅಂದರೆ ಎಲ್ಲ ಆಡಳಿತ ಪ್ರಕ್ರಿಯೆಗಳನ್ನು ನಡೆಸ್ಕೊಂಡು ಹೋಗೋ ಅಧಿಕಾರವನ್ನು ಏನಾದರೂ ಒಂದು ಗುಂಪಿಗೆ ಕೊಟ್ಟರೆ, ಇಟ್ ಇಸ್ ವೆರಿ ಡೇಂಜರಸ್. ಯಾಕೆ ಅಂದರೆ ಆ ಗುಂಪು ಯಾವಾಗಲೂ ತನ್ನ ಹಿತಾಸಕ್ತಿಯನ್ನು ರಕ್ಷಿಸಿಕೊಳ್ಳೋದಕ್ಕೆ ತನ್ನ ಅಧಿಕಾರವನ್ನು ಬಳಸ್ಕೊಳ್ಳುತ್ತೆ. ಆ ತನ್ನ ಹಿತಾಸಕ್ತಿಗಳನ್ನೇ ಎಲ್ಲರ ಮೇಲೂ ಕೂಡ ಒತ್ತಾಯಪೂರ್ವಕವಾಗಿ ಹೇರತ್ತೆ. ಸೊ ಹೀಗಾಗಿ ಮಧ್ಯವರ್ತಿಗಳ ತರಹ ಯಾವುದೇ ಗುಂಪಿಗೂ ಕೂಡ ಅಧಿಕಾರವನ್ನು ಕೊಡಬಾರ್ದು. ಸೊ ಏನಿದ್ರೂ ಪಾರ್ಟಿಸಿಪೇಟರಿ ಡೆಮೊಕ್ರಸಿ ಮಸ್ಟ್ ಬಿ ದೇರ್ ಅಂತ ಇವರು ಹೇಳ್ತಾರೆ. ಸೊ ಇಟ್ ಈಸ್ ದ ಓನ್ಲಿ ಲೆಸ್ಟಿಮೇಟ್ ಫಾರ್ಮ್ ಆಫ್ ದ ಅಸೋಸಿಯೇಷನ್. ಸೊ ಇದು ಮಾತ್ರ ಒಂದು ಕಾನೂನುಬದ್ಧ ಒಂದು ವಿಧಾನ. ಸೊ ಫಾರ್ ದ ಜನರಲ್ ವಿಲ್ ಟು ಬಿ ಆಪರೇಟಿವ್, ಸಿಟಿಸನ್ಸ್ ಮಸ್ಟ್ ಬಿ ಸೆಲ್ಫ್ ಡಿಟರ್ಮೈನಿಂಗ್ ಇನ್ ವೋಟಿಂಗ್ ಡೈರೆಕ್ಟ್ಲಿ ಆನ್ ಲಾಸ್ ದೆಮ್ ಸೆಲ್ಫ್. ಸೊ ಇಲ್ಲಿ ಹೇಗಿರಬೇಕು ಅಂದರೆ, ಸೊ ನಮ್ಮ ಸರ್ಕಾರ ಚೆನ್ನಾಗಿ ನಡೀಬೇಕು, ಪ್ರಜೆಗಳಿಗೆ ಅನ್ಯಾಯ ಆಗಬಾರ್ದು, ಇನ್ನೊಬ್ಬರ ಶೋಷಣೆ ದಬ್ಬಾಳಿಕೆಗೆ
ಜನ ಮತ್ತೆ ಒಳಗಾಗಬಾರ್ದು ಅಂದರೆ ವಿ ಮಸ್ಟ್ ಹ್ಯಾವ್ ದ ಡೈರೆಕ್ಟ್ ಡೆಮೊಕ್ರಸಿ ಸಿಸ್ಟಮ್ ಆರ್ ಪಾರ್ಟಿಸಿಪೇಟ್ರಿ ಡೆಮೊಕ್ರಸಿ ಸಿಸ್ಟಮ್. ಸೊ ಇಲ್ಲಿ ಪಾರ್ಟಿಸಿಪೇಟ್ರಿ ಡೆಮೊಕ್ರಸಿಯಲ್ಲಿ ಜನರು ಸೊ ನಮಗೆ ಎಂಥ ಕಾನೂನುಗಳು ಬೇಕು ಅಂತ ಅನ್ನೋದನ್ನು ನಿರ್ಧರಿಸ್ತಕ್ಕಂತಹ ವೋಟಿಂಗ್ ಪವರ್ನ ಮತ್ತು ಯೋಚನಾ ಶಕ್ತಿಯನ್ನು ಪಡೆದಿದ್ರೆ ದಟ್ ವಿಲ್ ಬಿಕಮ್ ದ ಅಲ್ಟಿಮೇಟ್ ಅಡ್ಮಿನಿಸ್ಟ್ರೇಟಿವ್ ಸಿಸ್ಟಮ್, ಅತ್ಯುತ್ತಮವಾದಂಥ ಆಡಳಿತ ಪದ್ಧತಿಯಾಗತ್ತೆ. ಆವಾಗ ಈ ಸೋಷಿಯಲ್ ಇಕ್ವ್ಯಾಲಿಟಿ ಅನ್ನೋದು ಜಾರಿಗೆ ಬರುತ್ತೆ, ಆರ್ಟಿಫಿಷಿಯಲ್ ಇನ್ಇಕ್ವ್ಯಾಲಿಟಿ ಅನ್ನೋದು ಹೋಗುತ್ತೆ. ಸೊ ಈ ರೀತಿ ನಾವು ಸಾಮಾಜಿಕ ಸಮಾನತೆಯನ್ನು ಜನರಲ್ ವಿಲ್ ಮೂಲಕ ಸಾಧಿಸ್ಬೋದು ಅಂತ ರೂಸು ಪ್ರತಿಪಾದನೆಯನ್ನು ಮಾಡ್ತಾರೆ. ಸೊ ಇಷ್ಟು ಅಂಶಗಳನ್ನು ಪ್ರಸ್ತುತಪಡಿಸಿದ್ದೀನಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ಯುವರ್ ಪೇಷಂಟ್ ಲಿಸ್ನಿಂಗ್. ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಪುಟ್ ಇಟ್ ಇನ್ ದ ಕಮೆಂಟ್ ಬಾಕ್ಸ್. ಓಕೆ, ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್.